ಇಡೀ ರಾಜ್ಯದಲ್ಲಿ ಸದ್ದು ಮಾಡಿದ್ದು ಒಂದು ಫೇಕ್ ಕಾಪಿ ಆಫ್ ಬಿಜೆಪಿ ಅಭ್ಯರ್ಥಿಗಳು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿ ರೆಡಿನೇ ಆಗೋಯ್ತು ಅಂತ ಹೇಳಿ ಜೊತೆಗೆ ಶಾಕಿಂಗ್ ಶಾಕಿಂಗ್ ಹೆಸರುಗಳು ಬೇರೆ ಬೇರೆ ಕ್ಷೇತ್ರಗಳಿಗಿತ್ತು ಹಾಗಾದರೆ ಬಿಜೆಪಿ ಪಟ್ಟಿ ರೆಡಿನೇ ಆಗೋಯ್ತಾ ಅದನ್ನೇ ಬಿಜೆಪಿ ಪಟ್ಟಿ ಸದ್ಯಕ್ಕೆ ಬಿಜೆಪಿ ಅವರು ಸುಮ್ ಸುಮ್ಮನೆ ನಮ್ದಲ್ಲ ಅಂತ ಹೇಳ್ತಿದಾರಾ ಅನ್ನೋವೆಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾ ಹೋಗ್ತೀವಿ ಸದ್ಯಕ್ಕೆ ಅಭ್ಯರ್ಥಿಗಳ ಶಾರ್ಟ್ ಲಿಸ್ಟ್ ಮಾತ್ರ ರೆಡಿಯಾಗಿರೋದು ನಿನ್ನೆ ಬಂದಿರೋ 100 ಲಿಸ್ಟ್ ಇದೆಯಲ್ಲ ಅಷ್ಟು ರೆಡಿಯಲ್ಲ ಆಗಿಲ್ಲ ಬಿಜೆಪಿಯಲ್ಲಿ ಇನ್ನೂ 16 ಜಿಲ್ಲೆಗಳ ವಿಧಾನಸಭಾ ಕ್ಷೇತ್ರಗಳದ್ದು ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಅಷ್ಟೇ ಶೀಘ್ರದಲ್ಲೇ 100 ಕ್ಷೇತ್ರಗಳ ಅಭ್ಯರ್ಥಿಗಳ ಮೊದಲ ಪಟ್ಟಿ ರಿಲೀಸ್ ಆಗುತ್ತೆ ಒಂದೊಂದು ಕ್ಷೇತ್ರಕ್ಕೆ 2 ರಿಂದ 3 ಹೆಸರು ಶಿಫಾರಸ್ ಮಾಡಲಾಗುತ್ತೆ ಹಾಲಿ ಶಾಸಕರು ಇರುವ ಕ್ಷೇತ್ರಗಳಲ್ಲಿ ಒಂದೇ ಹೆಸರು ಸಿಂಗಲ್ ಲೈನ್ ಹೆಸರು ಶಿಫಾರಸ್ ಆಗುತ್ತೆ ಹಾಲಿ ಶಾಸಕರ ಹೆಸರನ್ನೇ ವಾಪಸ್ ಕೇಸರಿ ಪಡೆ ಶಿಫಾರಸ್ ಮಾಡುತ್ತೆ ಆದರೆ ಅದು ಎಲ್ಲಾ ಶಾಸಕರಿಗೂ ಅಂತಲ್ಲ ನಿಶ್ಚನ ಶಾಸಕರು ಇದರಿಂದ ಮಿಸ್ ಆಗೋ ಸಾಧ್ಯತೆ ಇದೆ ಪರಾಜಿತ ಕ್ಷೇತ್ರಗಳಲ್ಲಿ ಅಂದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಸೋತಿದ್ಯೋ ಯಾವ ಕ್ಷೇತ್ರಗಳಲ್ಲಿ ಬಿಜೆಪಿ ಎಂಎಲ್ಎ ಇಲ್ಲವೋ ಆ ಕ್ಷೇತ್ರದಿಂದ ಇಬ್ಬರು ಮೂರು ಜನರ ಹೆಸರನ್ನ ಸದ್ಯಕ್ಕೆ ಶಿಫಾರಸ್ ಮಾಡಲಾಗುತ್ತೆ ಇನ್ನು 15 ಕ್ಕೂ ಹೆಚ್ಚು ಹಾಲಿ ಶಾಸಕರ ಕ್ಷೇತ್ರದಲ್ಲಿ ಆ ಶಾಸಕರಿಗೆ ಕೊಡೋದು ಬೇಡ ಸ್ವಾಮಿ ಟಿಕೆಟ್ ಅನ್ನೋ ವಿರೋಧ ಇದೆ ಹಾಗಾಗಿ ಶಾಸಕರ ವಿರುದ್ಧವಾಗಿ ಎಲ್ಲೆಲ್ಲಿ ಕಾರ್ಯಕರ್ತರು ಎದ್ದಿದ್ದಾರೆ ಆ ಕ್ಷೇತ್ರಗಳಿಗೆ ಒಂದು 2 3 ಹೆಸರುಗಳನ್ನು ಈಗಾಗಲೇ ರೆಫರ್ ಮಾಡೋದಕ್ಕೆ ಶಿಫಾರಸು ಮಾಡೋದಕ್ಕೆ ಬಿಜೆಪಿ ರೆಡಿ ಮಾಡ್ಕೊಂಡಿದೆ ಬಿಜೆಪಿ ಮಾತೆತ್ತಿದ್ರೆ ಆಂತರಿಕ ಪ್ರಜಾಪ್ರಭುತ್ವ ಅಂತ ಹೇಳುತ್ತೆ ಅದಕ್ಕೆ ಅನುಗುಣವಾಗಿ ಮೊನ್ನೆ 31ನೇ ತಾರೀಕು ರಾಜ್ಯದ ಎಲ್ಲ ಜನಪ್ರತಿನಿಧಿಗಳು ಬಿಜೆಪಿ ಬೆಂಬಲಿತ ಜನಪ್ರತಿನಿಧಿಗಳನ್ನು ಅಭಿಪ್ರಾಯ ಸಂಗ್ರಹಕ್ಕೆ ಕರೆದಿದ್ರು ಅಭಿಪ್ರಾಯ ಸಂಗ್ರಹ ಮಾಡಿದ್ದಾರೆ ಆ ಅಭಿಪ್ರಾಯ ಸಂಗ್ರಹ ಆಗಿರುವಂತ ಲಿಸ್ಟ್ ಯಾವ್ಯಾವ ಕ್ಷೇತ್ರಕ್ಕೆ ಯಾರ್ಯಾರನ್ನ ಆಯ್ಕೆ ಮಾಡಬೇಕಂತ ಜನಪ್ರತಿನಿಧಿಗಳು ಹೇಳಿದಾರಲ್ಲ ಆ ಲಿಸ್ಟ್ ಕೂಡ ರೆಫರೆನ್ಸ್ ಅಲ್ಲಿ ಇಟ್ಕೊಂಡು ಶಾರ್ಟ್ ಲಿಸ್ಟ್ ರೆಡಿ ಮಾಡ್ಕೊಂಡಿದ್ದಾರೆ ಸೋ ಈ ಬಗ್ಗೆ ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಪ್ರತಿನಿಧಿ ರಾಘವೇಂದ್ರ ವಿಎನ್ ಫೋನ್ ಸಂಪರ್ಕದಲ್ಲಿದ್ದಾರೆ ರಾಘವೇಂದ್ರ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಪ್ರಣವ್ ರಾಘವೇಂದ್ರ ನಿನ್ನೆ 100 ಲಿಸ್ಟ್ 100 ಕ್ಷೇತ್ರಗಳಿಗೆ ಬಿಜೆಪಿಯ ಲಿಸ್ಟ್ ಬಹಳ ಶಾಕಿಂಗ್ ಆಗಿತ್ತು ಒಂದಿಷ್ಟು ಜನ ಹೆಸರೆಲ್ಲ ಕೇಳ್ಪಟ್ವಿ ಆದರೆ ಅದು ಫೇಕ್ ಅಂತ ಬಿಜೆಪಿಯೇ ಹೇಳ್ಕೊಂಡಿದೆ ಸದ್ಯಕ್ಕೆ ಬಿಜೆಪಿಯ ಟಿಕೆಟ್ ವಿಚಾರದಲ್ಲಿನ ಪ್ರಗತಿ ಏನಿದೆ ಏನೇನು ನಡೀತಾ ಇದೆ ಮೊದಲ ಲಿಸ್ಟ್ ಅನೌನ್ಸ್ ಮಾಡೋದಕ್ಕೆ ರಾಘವೇಂದ್ರ ಪ್ರಣತ್ ಇಲ್ಲಿ ನಾನು 2 ವಿಷಯಗಳನ್ನ ನಿಮ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಏನಂದ್ರೆ ಪ್ರಮುಖವಾಗಿ ನಿನ್ನೆ ನಡೆದಿರ್ತಕ್ಕಂತಹ ರಾಜ್ಯ ಬಿಜೆಪಿಯ ಚುನಾವಣಾ ಸಮಿತಿ ಸಭೆಯಲ್ಲಿ 100 ಕ್ಷೇತ್ರದ ಒಂದು ಬಿಜೆಪಿ ಅಭ್ಯರ್ಥಿಗಳ ಪಟ್ಟಿಯನ್ನ ಫೈನಲ್ ಮಾಡಿರ್ತಕ್ಕಂಥದ್ದು ಇನ್ನು ಇರ್ತಕ್ಕಂಥದ್ದು 124 ಕ್ಷೇತ್ರ ಅದರಲ್ಲಿ ಪ್ರಮುಖವಾಗಿ ಹಾಲಿ ಶಾಸಕರಿಗೆ ಈ ಬಾರಿ ಟಿಕೆಟ್ ಸಿಗೋದು ಡೌಟ್ ಅನ್ನೋ ಒಂದು ಮಕ್ಕಳು ಏನ್ ಕೇಳ್ಬೋದಾಯ್ತು ಎಲ್ಲಾ ಹಾಲಿ ಶಾಸಕರ ಹೆಸರನ್ನು ಸಹ ಇದೀಗ ಕೋರ್ ಕಮಿಟಿ ಬಿಜೆಪಿಯ ಚುನಾವಣಾ ಸಮಿತಿ ರೆಫರ್ ಅನ್ನ ಮಾಡಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ ಪ್ರಮುಖವಾಗಿ ಏನು ಎಲ್ಲೆಲ್ಲಿ ಹಾಲಿ ಶಾಸಕರಿದ್ದಾರೆ ಎಲ್ಲೆಲ್ಲಿ ಗೆಲ್ತಾರೆ ಅಂತ ಇದ್ದಾರೆ ಅದಕ್ಕೆ ಸಿಂಗಲ್ ನೇಮ್ ಗಳನ್ನೇ ರಾಜ್ಯ ಬಿಜೆಪಿ ಚುನಾವಣಾ ಸಮಿತಿ ಒಂದು ಫೈನಲ್ ಅನ್ನ ಮಾಡಿರ್ತಕ್ಕಂಥದ್ದು ಇನ್ನು ಕೆಲವೊಂದಿಷ್ಟು ಕ್ಷೇತ್ರದಲ್ಲಿ ಹಾಲಿ ಶಾಸಕರು ಸೋಲ್ತಾರೆ ಅನ್ನೋದು ಏನು ಇದಿದೆ ಆ ಮಾತಿಗೆ ಅನುಗುಣವಾಗಿ ಅಲ್ಲಿ ಹಾಲಿ ಶಾಸಕರ ಜೊತೆಗೆ ಇಬ್ಬರ ಹೆಸರುಗಳನ್ನು ಸಹ ಆ ಲಿಸ್ಟ್ ನಲ್ಲಿ ಹಾಕಿ ಇದೀಗ ಫೈನಲ್ ಮಾಡಿರ್ತಕ್ಕಂಥದ್ದು ಒಟ್ಟು ನಿನ್ನೆ 100 ವಿಧಾನಸಭಾ ಕ್ಷೇತ್ರದ ಹೆಸರುಗಳನ್ನ ಫೈನಲ್ ಮಾಡಿದೆ ಒಂದು ಕ್ಷೇತ್ರಕ್ಕೆ 3 ಅಂತ ಯಾಕಂದ್ರೆ ಸುಮಾರು 15-20 ಮಂದಿ ಹೆಸರುಗಳು ಸಹ ಒಂದು ಕ್ಷೇತ್ರದಲ್ಲಿ ಚಾಲ್ತಿಯಲ್ಲಿದ್ವು ಅಂತಹ ಹೆಸರುಗಳನ್ನ ಫೈನಲ್ ಆಗಿ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ 3 ಜನರ ಹೆಸರನ್ನ ರೆಫರ್ ಮಾಡಿ ಇದೀಗ ಕಳಿಸಿರ್ತಕ್ಕಂಥದ್ದು ಯಾಕಂದ್ರೆ ಗೆಲುವೇ ಒಂದು ಮಾನದಂಡ ಅಂತ ಏನು ಬಿಜೆಪಿ ಸ್ಟ್ರಾಟಜಿ ಮಾಡ್ತಾ ಇದೆ ಅದರ ಅನುಗುಣವಾಗಿ ಈ ಒಂದು ಫೈನಲ್ ಲಿಸ್ಟ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು 124 ಕ್ಷೇತ್ರಗಳಿಗೂ ಸಹ ಅದೇ ಮಾದರಿಯಲ್ಲಿ ಒಂದು ಫೈನಲ್ ಲಿಸ್ಟ್ ಅನ್ನ ಸಹ ಬಿಜೆಪಿ ನಾಯಕರು ಮಾಡ್ತಾರೆ ಇವತ್ತು ಸಹ ಬೆಂಗಳೂರಿನ ಹೊರವಲಯದ ಖಾಸಗಿ ರೆಸಾರ್ಟ್ ನಲ್ಲಿ ಸಭೆಯನ್ನ ಮಾಡಿ ಆ ಒಂದು ಶಾರ್ಟ್ ಲಿಸ್ಟ್ ಅನ್ನ ಮಾಡ್ತಾರೆ ಒಟ್ಟಿನಲ್ಲಿ ಇಲ್ಲಿ ಹೇಳ್ಬೋದು ಏನು ಹಾಲಿ ಶಾಸಕರಿಗೆ ಕೆಲವೊಂದಿಷ್ಟು ಶಾಸಕರಿಗೆ ಟಿಕೆಟ್ ಸಿಗಲ್ಲ ಅನ್ನೋ ಒಂದು ಮಾತುಗಳು ಏನ್ ಕೇಳ್ಬೋದಾಯ್ತು ಎಲ್ಲವೂ ಸಹ ಇದೀಗ ಹೈಕಮಾಂಡ್ ಅಂಗಳಕ್ಕೆ ತಲುಪಿರ್ತಕ್ಕಂಥದ್ದು ಯಾಕಂದ್ರೆ ಎಲ್ಲಾ ಹಾಲಿ ಶಾಸಕರಿಗೂ ಸಹ ಇಲ್ಲಿನ ಚುನಾವಣಾ ಸಮಿತಿ ಚಾನ್ಸ್ ಅನ್ನ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ಹೈಕಮಾಂಡ್ ಅವರಿಗೆ ಚಾನ್ಸ್ ಕೊಡುತ್ತೋ ಇಲ್ವೋ ಅನ್ನೋದನ್ನ ನಾವು ನೋಡ್ಬೋದಾಗಿದೆ ಪ್ರಣೋದ್ ರೈಟ್ ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ